ನಾನು ವಿಡಿಯೋ ಮಾಡಿದ್ನಲ್ಲ ಅದು Thank you.
ಸ್ಪೀಕರ್ ಇಲ್ಲ ಇಲ್ಲ ನೋಡಿ ಇಲ್ಲ ಇದಿಲ್ಲ ತುಂಬ ನಿಂತು ಅಷ್ಟೇ ತುಂಬ ಸರ್ ಬಿಡಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಚಂದ್ರಕಾಂತ್ ಅಂತೇಳಿ ನಾನು ವಿ ಎಸ್ ಎಲ್ ಗುತ್ತಿಗೆ ಕಾರ್ಯಕ್ರಮನಾಗಿ 23 ವರ್ಷದಿಂದ ಈಗ ನಾನು 23 ವರ್ಷ ಮಾಡಿದ್ರೆ ನಮ್ಮ ಸ್ನೇಹಿತರೆಲ್ಲ 5, 10, 15, 20 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಸರ್ ಇದು ಕಾರ್ಖಾನೆ ನಿಲ್ಲಕ್ಕೆ ಕಾರಣ ಕಾರ್ಖಾನೆ ನಿಲ್ಲೋದಕ್ಕೆ ಕಾರಣ ಸರ್ ಇಲ್ಲಿ ಬಂಡವಾಳ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಮತ್ತೆ ಸೇಲ್ ಯೂನಿಟ್ನವರು ಬಂಡವಾಳ ಆಗ್ತಾ ಇಲ್ಲ
ನೀವು ಬಂಡವಾಳ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಬಿಎಫ್ಒ ನಿಂತೋಗಿದೆ ಅಂದ್ರೆ ಬ್ಲಾಕ್ ಫಾರ್ಮಿಸ್ ನಿಂತೋಗಿದೆ ಅದನ್ನ ಪುನಶ್ಚೇತನಕ್ಕೆ ಅವರು ಬಂಡವಾಳ ಹಾಕ್ಬೇಕು ಅವ್ರ ಅಪ್ಪನ ಫ್ಯಾಕ್ಟ್ರಿಗೆ ಬಂಡವಾಳ ಹಾಕ್ಬೇಕು ಆದ್ರೆ ಅವರು ಬಂಡವಾಳ ಆಗ್ತಾ ಇಲ್ಲ ಇಲ್ಲಿರ್ತಕ್ಕಂತ ಹೆಚ್ಚು ಕಮ್ಮಿ ಒಂದ್ 15,000 ಕುಟುಂಬಗಳು ಇಲ್ಲಿ ಬೀದಿಪಾಲ್ ಆಗ್ತಾ ಇದಾವೆ ಇದೇ ತರ ಎಂಪಿಎಂ ನಿಲ್ಸಿ ಹೆಚ್ಚು ಕಮ್ಮಿ 10,000 ಕುಟುಂಬಗಳು ಬೀದಿಪಾಲ್ ಆಗಿದಾವೆ ವಿ ಎಸ್ ಎಲ್ ಹಿಂಗೆ ಮಾಡ್ಕೋಬೇಕ ಸರ್ ನಾವು ಸರ್ ವಿಶ್ವೇಶ್ವರಯ್ಯ ಮತ್ತೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಕಟ್ಟಿರ್ತಕ್ಕಂತ ಕಂಪನಿ ಇದು ಮತ್ತೆ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ನಮಗೆ ಆಳ್ವಿಕೆ ಮಾಡ್ತಾ ಇದ್ರು ಆ ಸಮಯ ಸಂದರ್ಭದಲ್ಲಿ ಬ್ರಿಟಿಷ್ ನಮಗೆ ಈ ಕಾರ್ಖಾನೆಯನ್ನ ಕಟ್ಟಬಾರ್ದು ಅಂತ ನಿಲ್ಸಿದ್ರು ಅವ್ರ ಹತ್ರನೇ ಸಾಲ ತಗೊಂಡು ಕೃಷ್ಣರಾಜೇಂದ್ರ ಒಡೆಯರು ಅದನ್ನ ಸಾಲ ಅವ್ರಿಗೆ ತೀರಿಸಿದ್ದಾರೆ ತೀರಿಸಿ ನಮ್ಮ ನಮ್ಮ ಕಾರ್ಮಿಕರಿಗೆ ಇಲ್ಲಿ ನಮ್ಮ ಭದ್ರಾವತಿಯ ನಮ್ಮ ಭದ್ರಾವತಿ ನಮ್ಮ ಭದ್ರಾವತಿಯಲ್ಲಿ ಭದ್ರಾವತಿ ಉಳಿಬೇಕು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ವಿಶ್ವೇಶ್ವರಯ್ಯ ಮನೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಪಕರಣ ನಿರ್ಮಾಣ ಮಾಡಿದ್ದಾರೆ ಅದನ್ನ ನಾವು ಕಾಪಾಡಬೇಕಲ್ವ ಸರ್ ಮತ್ತೆ ಅವರು ಭಾರತ ರತ್ನ ಮನೆ ವಿಶ್ವೇಶ್ವರಯ್ಯ ಮೈಸೂರು ಮೈಸೂರು ನಮ್ಮ ಕೆ ಎಸ್ ಡ್ಯಾಮ್ ಕಟ್ತಾರವರು ವಿಶ್ವೇಶ್ವರಯ್ಯನವರು ಕೆ ಆರ್ ಎಸ್ ಡ್ಯಾಮು ಮತ್ತೆ ಕೃಷ್ಣರಾಜೇಂದ್ರ ಒಡೆಯರ್ ಜೊತೆ ಸೇರ್ಕೊಂಡು ಎಲ್ಲ ಇಂಜಿನಿಯರಿಂಗ್ ಕರ್ಕೊಂಡು ಅರಮ್ ವಿಶ್ವೇಶ್ವರಯ್ಯನವರು ಡ್ಯಾಮ್ ಕಟ್ತಾರ ಇವತ್ತು ಕಾವೇರಿ ಅಂತೀವಿ ಸರ್ವಿಶೇಷ